ಕವಿ ಬರೆದಿದ್ದಾನೆ, ರಾಗದೆಳೆ ನೂಲುತ್ತಿರು ಸಿಹಿ ಗನಸ ಹಂಚುತ್ತಿರು ಅಂತ. ಸಂಗೀತ ರಾಗದೆಳೆ ನೂಲ್ತಾ ನೂಲ್ತಾ ಎಂಥೆಂಥ ಸಿಹಿ ಗನಸು ಸವಿಗನಸು ನಮ್ಮದಾಗತ್ತೆ ಅನ್ನೋದನ್ನು ಈ ಸಂಜೆ ಮುಖೇನ, ಈ ಗೀತ ದೌತಣದ ಮುಖೇನ, ಗೀತೆಯ ಔತಣದ ಮುಖೇನ ನಾವು ಅರ್ಥ ಮಾಡ್ಕೊಳ್ತಿದ್ದೇವೆ. ಇಂಥದೊಂದು ಗೀತೆಯಿಂದ ಅರ್ಥಾತ್ ಬೇರೆಯದ್ದೇ ಶೈಲಿಯ ಒಂದು ಗೀತೆಗೆ ನಾವೆಲ್ಲರೂ ಕಿವಿಯಾಗ್ತೇವೆ. ಆದರೆ ಸಂಗೀತದಲ್ಲಿ ಎಂಥೆಂಥ ಬೇರೆ ಬೇರೆ ಶೈಲಿಗಳಿದ್ದರೂ ಅವೆಲ್ಲವೂ ನಮ್ಮನ್ನು ಹೇಗೆ ಹಿಡಿದಿಡುತ್ತೆ, ಎಂಥ ಅದ್ಭುತ ಶಕ್ತಿ ಅನ್ನೋದು ನಮಗೆ ಈ ಮುಖೇನ ಗೊತ್ತಾಗತ್ತೆ, ಮತ್ತೊಮ್ಮೆ ಸಾಬೀತಾಗತ್ತೆ. ಎಂಥ ಹಾಡು ರಾಜನ್ ನಾಗೇಂದ್ರ ಹೇಳಿದರು ಒಂದು ಸಂದರ್ಶನದಲ್ಲಿ, ಜನಪದ ಶೈಲಿಯನ್ನು ಅದನ್ನು ಹೇಗೆ ದುಡಿಸ್ಕೊಳ್ಬಹುದು ಅನ್ನೋದನ್ನು ಈ ಗೀತೆಯ ಮುಖೇನ ನಾನು ಪ್ರಯತ್ನ ಪಟ್ಟಿದ್ದೇನೆ ಅಂತ. ಒಬ್ಬ ಗಾಯಕಿಗೆ ತುಂಬ ಕ್ಲಿಷ್ಟ ಅನ್ನಿಸುವಂತಹ ಗೀತೆ, ಆದರೆ ಎಸ್ ಜಾನಕಿಯವರು ಅತ್ಯಂತ ಸರಳ ಅನ್ನಿಸುವ ಹಾಗೆ ಅದನ್ನು ಹಾಡಿದ್ದಾರೆ. ಅಷ್ಟೇ ಸುಭಗವಾಗಿ ಅದನ್ನು ನಮ್ಮ ಮುಂದೆ ಈಗ ಹಾಡ್ತಿದ್ದಾರೆ ಮಂಜುಳಾ ಗುರುರಾಜ್. ಗಿಲಿ ಗಿಲಿ ಗಿಲ್ಲಕ್ ಜನಕ್ಕೆ.
ಈ ಗಿಲಕ್ಕಿನ ಹಿಂದಿನ ಚಮಕ್ಕು ಏನು ಅಂತ ದಯಮಾಡಿ ಮಂಜುಳಾ ಗುರುರಾಜ್ ಅವರು ಒಂದೆರಡು ಸಾಲುಗಳಲ್ಲಿ ತಿಳಿಸಲೇಬೇಕು. ಕಾರಣ ಇಷ್ಟು ಕ್ಲಿಷ್ಟಕರ ಈ ಹಾಡು ಹಾಡೋದಕ್ಕೆ, ಆದರೆ ನೀವು ನೋಡಿದ್ರೆ ಅದು ಏನು ಚಮಕ್ ಮಾಡ್ತೀರಾ, ಅದು ಹೆಂಗೆ ಈ ಗಿಲಕ್ಕೆ ಇಷ್ಟು ಸುಲಭವಾಗಿ ಸಾಧ್ಯವಾಗುತ್ತೆ? ಅದೆಲ್ಲ ಕ್ರೆಡಿಟ್ ಜಾನಕಿ ಅವರಿಗೆ ಸೇರಬೇಕು, ಮತ್ತು ರಾಜನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟರ್ ಅವ್ರನ್ನ ಕೇಳಿದ್ದೆ ನಾನು, ಈ ಥರ ಇಷ್ಟು ಫಾಸ್ಟಾಗಿ ಲಿರಿಕ್ಸ್ ಇರೋದು ಕನ್ನಡದಲ್ಲಿ ಇದುವರೆಗೂ ಬಂದಿಲ್ಲ. ಕೇಳಿದ್ದೆ ಅವ್ರಿಗೆ ಹೇಗೆ ಮಾಡಿದ್ರಿ ಕಂಪೋಸ್ ಅಂತ. ಅವ್ರು ಅಂದರು ಆಟ ಕಂಪೋಸ್ ಮಾಡೋ ಟೈಮಲ್ಲಿ ಬುಡುಬುಡಿಕೆ ಅವ್ನು ಬಂದಿದ್ದಂತೆ ಮನೆ ಮುಂದೆ, ಬುಡುಗ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 ುಡ
ಚಾಲೆಂಜಿಂಗ್ ಇತರದೇನಾದರೂ ಸಮಥಿಂಗ್ ಡಿಫ್ರೆಂಟ್ ಇದ್ರೆ ಹಾಡಕ್ಕೆ ನನಗೂ ತುಂಬ ಇಷ್ಟ ಸೊ ಅಲ್ಲ ಚಾಲೆಂಜಿಂಗ್ ಅಂತ ಅವ್ರಿಗೆ ಅನಿಸ್ತು ನಮಗೆ ಮಾತ್ರ ಎಂಥ ಔತಣವನ್ನು ನೀಡಿದ್ದೀರಿ ಇದಕ್ಕಾಗಿ ತುಂಬ ತುಂಬ